ಇನ್ನು ದ್ರಾವಣಗೆರೆಯ ಪುರವರ್ಗ ಮಠದ ಶ್ರೀಗಳು ಏನು ಹೇಳಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವರು ತೆಗೆದುಕೊಡತಕ್ಕಂಥ ನಿರ್ಧಾರ ಬರುವಂಥ ದಿನದಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಯೋಗಿನಾಥ ಮುಖ್ಯಮಂತ್ರಿನಾಗಿದಲ್ಲ, ಇನ್ನು ಮುಂದೆ ಈ ಸರ್ಕಾರ ಎಲ್ಲ ಡಿಸಾಲ್ವ್ ಮಾಡಿಬಿಟ್ಟು ಇನ್ನು ನಮ್ಮೆಲ್ಲ ಪ್ರತಿಷ್ಠಿತ ಮಠಗಳು ಏನಾದ್ರು ಇವ್ರು ಸರ್ಕಾರಕ್ಕೆ ವಹಿಸ್ಕೋಬೇಕಂತಾರಲ್ಲ, ಪ್ರತಿಷ್ಠಿತ ಮಠಗಳಲ್ಲಿ ಕೂಡ ಎಲ್ಲ ಮಠದ ಒಬ್ಬ ಪ್ರತಿನಿಧಿ ಒಬ್ಬ ಸ್ವಾಮೀಜಿನೂ ಕೂಡ ಒಬ್ಬರು ಮುಖ್ಯಮಂತ್ರಿ ಆಗಲಿಕ್ಕೆ ಮುಂದಿನ ಭವಿಷ್ಯತ್ತೆ ಒತ್ತೇನು ದೂರ ಇಲ್ಲ, ಅದು ಭಾಳ ಹತ್ರದಲ್ಲಿದೆ. ಆ ಒಂದು ಪ್ರಯತ್ನ ನಮ್ಮ ಭಕ್ತರ ಒಂದು ಸಹಕಾರದಿಂದ ಎಲ್ಲ ಸ್ವಾಮೀಜಿಯವರು ಕೂಡ ಮತ್ತು ಆ ಪ್ರಯತ್ನ ಮಾಡಿದೆ. ಆದರೆ ಇವರು ಸಿದ್ದರಾಮಯ್ಯ ಅಂತ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಮುಂದೆ? ಇವತ್ತು ಜಾತಿ ಒಂದು ಕೂಡ ಮಠ ಇದೆ, ಇದೇ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಪ್ರಾತಿನಿಧ್ಯದ ಕನಕ ಪ್ರತಿಷ್ಠಾನ ಕನಕ ಗುರುಪೀಠ ಅಂತ ಕಟ್ಟಿದ್ದಾರೆ. ಈಗ ಮೊದಲೇ ಅದೇ ಮಠಕ್ಕೆ ಇವರು ತಮ್ಮ ಸ್ವಾತಂತ್ರ್ಯತೆಯನ್ನು ಅಲ್ಲಿ ಪ್ರಯೋಗ ಮಾಡಿದ್ರೆ ಏನಾದೀತು ಅಂತ ಪ್ರಯೋಗ ಅಲ್ಲಿರ್ತಕ್ಕಂಥ ಭಕ್ತರೇ ಉತ್ತರ ಹೇಳ್ತಕ್ಕಂಥದ್ದಾಗ್ತದೆ. ಅದು ಬಿಟ್ಟೆ, ಯಾಕಂದರೆ ವೀರಶೈವ ಲಿಂಗಾಯಿತ ಅಂತಕ್ಕಂಥದ್ದನ್ನು ಒಡೆದಾಳಿ ಬಿಟ್ಟು ಏನೋ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಸ್ವಾರ್ಥ ಸಾಧನೆ ಮಾಡಲಿಕ್ಕೆ ಮೂರು ಜನ ಸಚಿವರನ್ನ ಒಡೊಟ್ಟಿನರಾಗಲಿ ಎಂ ಬಿ ಪಾಟೀಲ್ರಾಗಲಿ ನಿರಾಣಿಯವರನ್ನು ಬಿಟ್ಟಿದ್ರು, ಅದು ಯಾವುದೇ ಕಾರಣಕ್ಕೂ ಅದು ಫಲಕಾರಿ ಆಗಲಿಲ್ಲ. ಈಗ ಇದು ಎರಡನೇ ಪ್ರಯತ್ನ ಏನಪ್ಪ ಅಂತಾರೆ, ಇದೊಂದು ಬಾಂಬ್ ಬಿಡೋಣ ನೋಡ ಅಂತ ತಿಳ್ಕೊಂಡು ಬಿಡ್ತಾರೆ. ಇದು ಹುಸಿ ಬಾಂಬ್ ಇದು, ಅದು ಇವತ್ತು ಇವತ್ತು ಕೇವಲ 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 ಹಂಗಾಗಿ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗಿಂದನೂ ಇದು ಒಂದು ರೀತಿಯಿಂದನ ಮಲ್ತಾಯಿ ಧೋರಣೆ ಅಂತ ತಿಳ್ಕೊಂಡು ಬರೀ ಹಿಂದೂಗಳನ್ನೇ ಆಯ್ಕೆ ಮಾಡ್ಕೊಂಡು, ಹಿಂದುತ್ವದ ಈ ಬಹುಸಂಖ್ಯಾತ ಅಂತ ತಿಳ್ಕೊಂಡು ಹಿಂದೂಗಳ ಮಠಗಳನ್ನೇ ಆಯ್ಕೆ ಮಾಡ್ಕೊಂಡು ಈ ಥರ ಅವನ ಹತ್ತಿಕ್ತಕ್ಕಂಥ ಪ್ರಯತ್ನ ಮಾಡಿದ್ರು ಬಹುಸಂಖ್ಯಾತ ಅಂತೇಳಿ. ಒಂದು ಕಡೆ ಅಲ್ಪಸಂಖ್ಯಾತರ ಬಗ್ಗೆ ಇವ್ರು ಏನೋ ಪ್ರಯೋಗ ಮಾಡಕ್ಕೆ ಹೋಗಲಿ, ಅವರ ಆಸ್ತಿ ಅಂತಸ್ತನ್ನು ಅವರ ಮಸೀದಿಗಳನ್ನು ಅವ್ರದೇ ಆಗಿರ್ತಕ್ಕಂಥ ಆ ಒಂದು ಕೇಂದ್ರ ಧಾರ್ಮಿಕ ಕೇಂದ್ರಗಳನ್ನು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಲಿ ನೋಡೋಣ. ಸುಮಿತಾರ ಅವ್ರು ಕೊಡ್ತಾರ. ಬೆಂಗಳೂರಿನಿಂದ ಉಮಾಶಂಕರ್ ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ. ಉಮಾಶಂಕರ್ ಅವರೇ, ಧಾರ್ಮಿಕ ಸಂಸ್ಥೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ತರಬೇಕಾ ಬೇಡವಾ, ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಮೇಡಮ್, ಇದು ತುಂಬಾ ತಪ್ಪು. ಯಾಕಂದ್ರೆ ಫಸ್ಟ್ ಮುಜರಾಯಿ ಇಲಾಖೆಯಿಂದ ಹಿಂದೂ ದೇವಸ್ಥಾನ ಇದ್ ಮಾಡಿದ್ರು, ಇವಾಗ ಮಠಗಳನ್ನ ಇದ್ ಮಾಡ್ತಾ ಇದಾರೆ. ಯಾಕೆ ಮಸೀದಿನ ಚರ್ಚ್ನ ಯಾಕೆ ಇದ್ ಮಾಡ್ತಾ ಇಲ್ಲ? ಇವತ್ತು ನಾನು ನನ್ ಫ್ರೆಂಡ್ಸ್ ಇದಾರೆ, ಹಿಂದೂ ಇದಾರೆ, ಕ್ರಿಶ್ಚಿಯನ್ಸ್ ಇದಾರೆ, ಎಲ್ಲರೂ ಇದಾರೆ. ಇವತ್ತು ನಾವು ಚೆನ್ನಾಗೇ ಇದ್ದೀರಿ, ಇವ್ರನಿಂದ ನಮ್ಗೆ ಇದಾಗುತ್ತೆ. ಒಡೆಯುವಂತ ಕೆಲಸ ಮಾಡ್ತಾ ಇದಾರೆ. ಫಸ್ಟ್ ಲಿಂಗಾಯತ ವೀರಶೈವ ಜಾತಿ ನೋಡಿದ್ರು, ಆಮೇಲೆ ಹಿಂದೂ ಮುಸ್ಲಿಂ ಜಾತಿ ನೋಡಿತಾ ಇದಾರೆ. ನಾಳೆ ದಿವಸ ಬೆಳಿಗ್ಗೆ ಸ್ಕೂಲ್ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಮೇಡಮ್? ಅವ್ರಿಗೆ SC ST ಮಕ್ಕಳಿಗೆ 2 ಮೊಟ್ಟೆ, ಜನರಲ್ 1 ಮೊಟ್ಟೆ, ಇದೆಲ್ಲ ಯಾಕೆ? ಈ ತರ ಅದೆಲ್ಲ ಯಾಕೆ ಬೇಕು ಗೌರ್ಮೆಂಟ್ ಗೆ? ಮಾಡಿರೋದು ಜನ ನಮ್ನ ಉಳ್ಸಕ್ ಮಾಡ್ತಾ ಇದ್ರು, ನಮ್ನ ಹಾಳು ಮಾಡಕ್ ಮಾಡ್ತಾ ಇದ್ರು, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಎಲ್ಲದ್ರಲ್ಲೂ. ಎಸ್, ಥ್ಯಾಂಕ್ ಯು ಉಮಾಶಂಕರ್ ಅವರೇ. ಮೋಹನ್ ಹಾಸನಿಂದ ಕರೆ ಮಾಡಿದ್ದಾರೆ. ಹಾಸನ್, ಮೋಹನ್ ಅವರೇ, ಏನ್ ಹೇಳ್ತೀರಿ ಈ ಸರ್ಕಾರದ ಈ ನಡೆಗೆ? ಈ ಸರ್ಕಾರ ಬಹಳ ತಪ್ಪು ಮಾಡ್ತಾ ಇದೆ ಅಂತ ಕಾಣುತ್ತೆ ಮೇಡಮ್. ಇದನ್ನ ಅವ್ರು ಮಾಡೋದು ಸರಿಯಲ್ಲ, ದತ್ತಿ ಇಲಾಖೆಗೆ ಸೇರ್ಸೋದು ಬಹಳ ತಪ್ಪು. ಇದನ್ನ ಸ್ವಾಮಿಗಳ ಇದರಲ್ಲೇ ಇಡ್ತನದಲ್ಲೇ ಇದ್ರೆ ಜನಗಳಿಗೂ ಸಹ ಅನುಕೂಲ ಆಗುತ್ತೆ. ಅವರು ಬಹಳ ಯಾರು ಮಾಡದಂತ ಅನ್ನದಾಸೋಹ, ಆಮೇಲೆ ವಿದ್ಯಾದಾಸೋಹ ಇವನ್ನೆಲ್ಲ ಮಾಡ್ತಾರೆ ಅವರು. ಅದರಿಂದ ಇದು ಬಹಳ ಒಳ್ಳೇದು ಅಂತ ನಮ್ಮಿದು. ಇದನ್ನ ಮುಖ್ಯಮಂತ್ರಿಗಳು ಇದಕ್ಕೆ ಕೈ ಹಾಕಬಾರ್ದು ಅಂತ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೋಹನ್ ಅವರೇ. ಚಾಮರಾಜನಗರದಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರು ಏನ್ ಹೇಳ್ತೀರಿ? ಮೇಡಮ್, ಇದು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಅಂತಂದ್ಬಿಟ್ಟು ನಾವು ಡೈಲಿ ನೋಡ್ತಾನೆ ಇರ್ತೀವಿ. ಇವರು ಅಲ್ಪಸಂಖ್ಯಾತರ ಓಲೈಕೆ ಮಾಡಕ್ಕೋಸ್ಕರ ಇವ್ರಿಗೆ ಮನಸ್ಸಿಗೆ ಬಂದಂಗೆಲ್ಲ ಕಾನೂನುಗಳನ್ನ ಸೃಷ್ಟಿ ಮಾಡ್ಕೊಂಡು ಇನ್ನೊಬ್ರು ಏನೋ ಓಟ್ ತಗೋಬೇಕು ಅನ್ನೋ ದೃಷ್ಟಿಗೋಸ್ಕರ ಸುಮ್ಮನೆ ಜನಗಳಿಗೆ ಬೇರೆ ವಿಷ ಬೀಜ ಬಿಟ್ಟ ತರ ಹೋಗ್ತಾ ಇದಾರೆ ಇವರು. ಇವ್ರಿಗೆ ಮೊದಲಿಂದ ಹೇಳ್ತಾ ಇದಾರೆ ಇವರು ದುರಂಕಾರಿ, ದುರಂಕಾರ ಸರ್ಕಾರ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರೆ ಇವ್ರದ್ದು ದುರಂಕಾರದ ಪರಮಾವಧಿ ಅಂತ ಕಾಣುತ್ತೆ. ನೀವ್ ಇಲ್ಲಿವರೆಗೂ ಜನ ಎಲ್ಲರೂ ಹೇಳ್ತಾ ಇರೋದು ಸ್ವಾಮೀಜಿಗಳು ಹೇಳಿರೋದೆಲ್ಲ ಕೇಳಿಸ್ಕೊಂತ ಇದ್ದೀರ. ಇವರು ಹಿಂದೆ ಸ್ವಾಮೀಜಿ ಮಠದಲ್ಲೇ ಇವರು ಊಟ ಮಾಡಿ ಬೆಳೆದವರು ಅಂತಾನು ಯಾರೋ ಹೇಳಿದ್ರು ಅವಾಗ್ಲೇ. ಇವ್ರಿಗೆ ಅದೆಲ್ಲ ಗೊತ್ತಿದೆ. ಆದ್ರೆ ಇವರಿಗೆ ಯಾವ್ದೋ ಒಂದು ಕಾರಣಕ್ಕೆ ಜಿದ್ದಿಗೆ ಬಿದ್ದು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಹಠ ಹಿಡಿದು ಮಾಡ್ತಾ ಇರತ್ತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ನಾನು ಸಾಧ್ಯ ಆದ್ರೆ ಟ್ರೈ ಮಾಡಿ. ಇನ್ನು ಹುಕ್ಕೇರಿ ಮತ್ತು ಕೂಡಲ ಮಠದ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಅವರೇನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಧಾರ್ಮಿಕ ದತ್ತಿ ಇಲಾಖೆಗೆ ಕನ್ನಡ ನಾಡಿನ ಮಠಗಳನ್ನು ಸೇರಿಸಬೇಕು ಅನ್ನುವಂತಹ ವಿಚಾರವನ್ನು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಆ ಒಂದು ಕರಡು ಪ್ರತಿಯನ್ನು ಈಗಾಗಲೇ ಅವರು ಧಾರ್ಮಿಕ ದತ್ತಿ ಇಲಾಖೆಗೆ ಕಳಿಸಿದ್ದಾರೆ. ಈ ನಿರ್ಣಯದಿಂದ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗಬಹುದು ಅನ್ನುವಂಥದ್ದು, ಅಂದರೆ ನಮ್ಮ ನಾಡಿನ ಭಕ್ತರ ಶ್ರದ್ಧಾ ಕೇಂದ್ರಗಳಾಗಿರುವಂತಹ ಮಠಗಳನ್ನು ಭಕ್ತರ ಸಮ್ಮುಖದಲ್ಲೇ ನಡೆಸಬೇಕು ಅನ್ನುವಂಥದ್ದು, ಅಂದರೆ ಭಕ್ತಾವಲಂಬಿತ ಮಠಗಳು. ಇದಕ್ಕೆ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಟ್ರಸ್ಟ್ ಸಮಿತಿ ಆಗಿರ್ಬೋದು, ಅವೆಲ್ಲ ನೆಪ್ಪಕ್ಕಾಗಿದ್ದುಕೊಂಡು ಮಠಾಧಿಪತಿಗಳ ಮತ್ತು ಧರ್ಮದರ್ಶಿಗಳ ನೇತೃತ್ವದಲ್ಲಿ ಸಮಾಜವನ್ನು ಒಗ್ಗೂಡಿಸಿಕೊಂಡು ನಡೆಯುವಂತಹ ಮಠಗಳ ಮೇಲೆ ಸರ್ಕಾರ ಇಂತಹ ಕ್ರಮಗಳನ್ನು ತೆಗೆದುಕೊಳ್ಳಬಾರದು. ಕಾರಣ ಇಷ್ಟೇ, ಸರ್ಕಾರಕ್ಕೆ ಅಧೀನಕ್ಕೆ ಒಳಪಟ್ಟರೆ ಅದು ಒಂದು ಅಧಿಕಾರಿ ಅಥವಾ ಒಂದು ಕಚೇರಿಯಾಗಿ ಪರಿವರ್ತನೆ ಆಗ್ತದೆ, ವಿನಃ ಅದೊಂದು ಧರ್ಮ ಕೇಂದ್ರ ಶ್ರದ್ಧಾ ಕೇಂದ್ರ ಆಗಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು
ಸರ್ಕಾರದ ಪ್ರತಿನಿಧಿಗಳು ಗಮನಿಸಬೇಕು. ಮಠಗಳು ಮತ್ತು ದೇವಸ್ಥಾನಗಳು ಅಂತಂದರೆ ಭಕ್ತರ ಒಂದು ಶ್ರದ್ಧಾ ಕೇಂದ್ರವಾಗಿ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಭಾರತ ಇತಿಹಾಸದಲ್ಲೇ ಒಂದು ಧಾರ್ಮಿಕ ಕೇಂದ್ರಗಳು ಅಂತಂದರೆ ಭಕ್ತರಲ್ಲಿ ಒಂದು ಅತ್ಯಂತ ಭಾವೈಕ್ಯತೆ ಮತ್ತು ಎಲ್ಲ ರೀತಿಯಿಂದ ಭಕ್ತಿಯನ್ನು ಒಂದು ಅರ್ಪಣೆ ಮಾಡುವುದಿರ್ಬೋದು, ಒಟ್ಟಾರೆಯಾಗಿ ಅಲ್ಲಿ ಆತ್ಮೀಯತೆ, ಬಾಂಧವ್ಯ, ಪ್ರೀತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಕೊಂಡಿರುವಂಥ ಗುರು ಶಿಷ್ಯ ಸಂಬಂಧ ಇರ್ಬೋದು, ದೇವರು ಮತ್ತು ಭಕ್ತರು ಅನ್ನುವಂಥ ಒಂದು ಭಾವನಾತ್ಮಕ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಇವತ್ತು ಭಾರತೀಯ ಪರಂಪರೆಯಲ್ಲಿ ನಾವು ನೋಡ್ತೇವೆ. ಇವತ್ತು ಧಾರ್ಮಿಕ ಕೇಂದ್ರಗಳನ್ನು ಇವತ್ತು ಸರ್ಕಾರದ ಅಧೀನದಲ್ಲಿ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ. ಓಕೆ, ರಾಜ್ಯ ಸರ್ಕಾರಕ್ಕೆ ಇನ್ನು 3 ತಿಂಗಳು ಬಾಕಿ ಇರುವಂತೆಯೇ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಮಠ, ದೇವಸ್ಥಾನ, ಧಾರ್ಮಿಕ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ತರಬೇಕು, ಆ ವ್ಯಾಪ್ತಿಗೆ ತರಬೇಕು ಅನ್ನುವಂತಹ ಚಿಂತನೆ ಶುದ್ಧ ತಪ್ಪು ಕಲ್ಪನೆ. ಈ ರೀತಿಯಾದಂತಹ ಆಲೋಚನೆಗಳನ್ನ ಸರ್ಕಾರ ಮಾಡಿದ್ದಲ್ಲಿ ಸರಿಯಾದಂತಹ ಪಾಠವನ್ನ ಕಲಿಸ್ತೀವಿ ಅಂತ ಹಲವು ಮಠದ ಶ್ರೀಗಳು ಹೇಳ್ತಾ ಇದ್ದಾರೆ. ಇನ್ನು ಸಾರ್ವಜನಿಕ ಅಭಿಪ್ರಾಯಗಳು ಕೂಡ ಇದೇ ರೀತಿಯಾಗಿ ಕೇಳಿ ಬರ್ತಾ ಇದೆ.